ನಮಗೆ ಕೊಡ್ತಾ ಇರೋ ಗೌರವಧನ ನಮಗೆ ಖರ್ಚಿಗೆ ಅಂದ್ರೆ ನಾವು ಏನು ಆಟೋದಲ್ಲಿ ಓಡಾಡಕ್ಕಾಗ್ಲಿ ಬಸ್ಸಲ್ಲಿ ಓಡಾಡಕ್ಕಾಗ್ಲಿ ಅದು ಯಾವುದೂ ಸಾಕಾಗ್ತಾ ಇಲ್ಲ. ಅಗರ್ಭ ಶ್ರೀಮಂತರು ಇವತ್ತು ಬೀದಿ ಪಾಲಾದಂಥ ಪರಿಸ್ಥಿತಿ ಅದ. ನಮ್ಮಂಥ ಅಂಗವಿಕರು ಯಾವ ರೀತಿ ಯಾವ ಕಷ್ಟದಾಗ ನಾವು ಸಂಸಾರ ನಡೆಸ್ತಾ ಇದೀವಿ ಅನ್ನೋದು ನಮಗೆ ಗೊತ್ತದ. ಅದಕ್ಕೆ ನಮ್ಮ ಕಷ್ಟನ ನಮ್ಮ ಗೋಳನ್ನು ನೀವು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಎರಡು ಕಾಲು ಕೈ ಚೆನ್ನಾಗಿರೋಂಥವ್ರಿಗೆ ಸಾಕಷ್ಟು ಸಂಬಳಗಳನ್ನ ಕೊಟ್ಟು ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಆದರೆ ಅವ್ರಿಗೆ ಏನು ಕೆಲಸಗಳೇ ಇರಲ್ಲ. ಈ ಮೊದಲು ಗೌರವಧನ ಪದವನ್ನು ತೆಗೆದು ಇವರನ್ನು ದಿನಗೂಲಿ ನೌಕರರಂದು ಪರಿಗಣಿಸಬೇಕು. ಇವತ್ತಿನ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿ ಒಂದು ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ದೀವಿ. ಈ ಧರಣಿ ಸತ್ಯಾಗ್ರಹದ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತೀವಿ. ಸುಮಾರು 15 ವರ್ಷದಿಂದ ನಾವು VRW MRW URW ಗೌರವಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲಾಖೆ ಸೇವೆ ಮಾಡ್ತಾ ಇದ್ದೀವಿ. ಇಲಾಖೆಯಿಂದ ಏನು ಅಂಗವಿಕರಿಗೆ ಸಿಗಬೇಕಂತ ಸೌಲಭ್ಯಗಳವ ಅದನ್ನು ಸೌಲಭ್ಯಗಳು ಅಂಗವಿಕರಿಗೆ ಮುಟ್ಟಿಸಿ ಇಲಾಖೆಗೆ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಬರಲಿಕ್ಕೆ ನಾವು VRW MRW ಗೌರವದ ಕಾರ್ಯಕರ್ತರು ಕಾರಣೀಭೂತರಿದ್ದೀವಿ. ಇದನ್ನು ಸರ್ಕಾರ ಮರೆತಿದೆ. ನಾವು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದರೂ ಕೂಡ ನಮ್ಮ ಗೌರವಧನ 2018 ಕೇವಲ 3,000 ರೂಪಾಯಿ ಗೌರವಧನದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮತ್ತು 2018 ನಂತರ ಈ ಕಡೆ 6,000 ರೂಪಾಯಿ ಗೌರವಧನ ಆಯಿತು. ಈ 6,000 ರೂಪಾಯಿ ಗೌರವಧನ ಕೊಡ್ತಕ್ಕಂಥ ಗೌರವಧನ ನಮ್ಮವ್ರಿಗೆ ಎದಕ್ಕೂ ಸಾಕಾಗಲ್ಲ. ನಾವು ಪಂಚಾಯತಿ ವಯಸ್ಸು ಮತ್ತು ಗ್ರಾಮ ಮಟ್ಟದಲ್ಲಿ ಏನು ನಾವು ಹಳ್ಳಿ ಹಳ್ಳಿಗೇನೆ ಓಡಾಡಬೇಕಲ್ಲ, ಆ ದುಡ್ಡು ನೀವು ಕೊಡ್ತಕ್ಕಂಥ 6,000 ರೂಪಾಯಿ ದುಡ್ಡು ಏನಿದೆ ಸ್ವಾಮಿ, ಆ ದುಡ್ಡನ್ನ ನಮ್ಮ ಓಡಾಡೋ ಖರ್ಚಿಗೆ ಸಾಕಾಗ್ತಾ ಇಲ್ಲ. ನಾವು ಮನೆ ಸಂಸಾರ ಏನು ನಡೆಸಬೇಕು, ನಮಗೂ ಹೆಂಡತಿ ಮಕ್ಕಳು ಸಂಸಾರ ಇದೆ, ನಮ್ಮ ಮನೆ ಬಾಡಿಗೆ ಕಟ್ಟಬೇಕಾಗಿದೆ, ಲೈಟ್ ಬಿಲ್ ಕಟ್ಟಬೇಕಾಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ಅಂತ ಹೊಡೆತ ಬಿದ್ದು ಇವತ್ತು ಅಗರ್ಭ ಶ್ರೀಮಂತರು ಇವತ್ತು ಬೀದಿ ಪಾಲಾದಂಥ ಪರಿಸ್ಥಿತಿ ಅದ. ನಮ್ಮಂಥ ಅಂಗವಿಕರು ಯಾವ ರೀತಿ ಯಾವ ಕಷ್ಟದಾಗ ನಾವು ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತದ. ಅದಕ್ಕೆ ನಮ್ಮ ಕಷ್ಟನ ನಮ್ಮ ಗೋಳನ್ನು ನೀವು ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು 15 ವರ್ಷದಿಂದ ಏನು ಕೆಲಸ ಮಾಡಿದ್ದೀವಿ, ಹಿಂದಾದ್ರೆ ನಮಗೆ ಪರ್ಮಿಟ್ ಮಾಡಿರಿ. ನಮ್ಮ ಭವಿಷ್ಯಕ್ಕೆ ಒಂದು ಆಸರೆ ಆಗ್ತದ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಊಟ ಕೊಡ್ಲಿಕ್ಕೆ ಆಗ್ತದೆ, ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸೋ ಸಲುವಾಗಿ ಕಳೆದ 15 ವರ್ಷದಿಂದ ಮಾಡ್ತಾ ಇರೋಂಥ ಸೇವೆಗಳನ್ನ ಅಂದರೆ ನಾವು ಎಲ್ಲರೂ ವಿಕಲಚೇತನರಾಗಿದ್ದೇವೆ. ಆದರೆ ಒಂದೊಂದು ರೀತಿಯ ವಿಕಲಚೇತನರಿಲ್ಲ, ವಿವಿಧ ರೀತಿಯ ವಿಕಲಚೇತನರಿದ್ದೀವಿ. ಕೆಲವರು ಒಂದು ಕೈ ತೊಂದರೆ ಇರ್ಬೋದು, ಕಾಲು ತೊಂದರೆ ಇರ್ಬೋದು, ಎರಡೂ ಕಾಲು ತೊಂದರೆ ಇರ್ಬೋದು, ಆ ಥರದವರೆಲ್ಲನೂ ಈ ಒಂದು ಸೇವೆಗಾಗಿ ಮುಂದೆ ಬಂದಿದ್ದಾರೆ. ಆ ಮುಂದೆ ಬರೋದಕ್ಕೆ ಅವ್ರಿಗೊಂದು ಜೀವನನ ರೂಪಿಸ್ಕೊಳ್ಳೋಕ್ಕೆ ಈ ಗೌರವಧನದಿಂದ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ನಾವೇನು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ ಅಂತಂದರೆ ಗೌರವಧನನೇ ಈ ಥರ ಮುಂದುವರ್ಸ್ಕೊತಾ ಹೋಗ್ತಾ ಇದ್ರೆ ಅವ್ರ ಜೀವನನ ರೂಪಿಸ್ಕೊಳ್ಳೋಕೆ ಕಷ್ಟ, ಮತ್ತು ಅವರ ಕುಟುಂಬನ ನಿರ್ವಹಣೆ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಮತ್ತು ಒಂದು ಸಾಮಾನ್ಯ ಎರಡು ಕಾಲು ಕೈ ಚೆನ್ನಾಗಿರೋಂಥವ್ರಿಗೆ ಸಾಕಷ್ಟು ಸಂಬಳಗಳನ್ನ ಕೊಟ್ಟು ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಆದರೆ ಅವ್ರಿಗೆ ಏನು ಕೆಲಸಗಳೇ ಇರಲ್ಲ. ಅಂಥವ್ರಿಗೆ ಕೂಡ ಕಾಯಂ ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಜೀವ ನಿರ್ವಹಣೆ ಆಗ್ತಾ ಇದೆ. ಬಟ್ ನಮ್ಮ ಅಂಥ ವಿಕಲಚೇತನರು ಒಂದು ಸೇವೆ ಮಾಡಬೇಕು ಅಂತ ಮುಂದೆ ಬಂದು ನಮ್ಮಂಥ ಅಂಗವಿಕಲರಿಗೆ ಇರೋಂಥ ಯೋಜನೆಗಳನ್ನ ಕೊಡಿಸ್ತಾ ಇದ್ದಾರೆ, ಆದರೆ ನಮಗೆ ಕೊಡ್ತಾ ಇರೋ ಗೌರವಧನ ನಮಗೆ ಖರ್ಚಿಗೆ ಅಂದರೆ ನಾವು ಏನು ಆಟೋದಲ್ಲಿ ಓಡಾಡೋಕ್ಕಾಗಲಿ ಬಸ್ಸಲ್ಲಿ ಓಡಾಡೋಕ್ಕಾಗಲಿ ಅದು ಯಾವುದೂ ಸಾಕಾಗ್ತಾ ಇಲ್ಲ. ನಮ್ಮನ್ನು ಕಾಯಂಗೊಳಿಸಿದ್ರೆ ನಮಗೂ ಕೂಡ ಸರ್ಕಾರದಲ್ಲಿ ಇರೋಂಥ ಎಲ್ಲ ಯೋಜನೆಗಳು ಕೂಡ ನಮಗೂ ಸಿಗುತ್ತೆ. ನಾವು ಒಂದು ಜೀವನನ ಎಲ್ಲರೂ ರೂಪಿಸ್ಕೊಬೋದು. ಕನಿಷ್ಠ ನಾವು ಒಂದು 7,000 ಜನ ಹತ್ರ ಹತ್ರ ಇದ್ದೀವಿ, ಅಷ್ಟು ಜನನು ಒಂದು ಕಾಯಂ ಮಾಡಿಸ್ಕೊಟ್ರೆ ಸರ್ಕಾರದಿಂದ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತೇಳಿ ಇಲ್ಲಿ ವಿಕಲಚೇತನರಿಗೆ ಗೌರವಧನ ಎಂಬ ಪದವನ್ನು ಸೇರಿಸಿ ಇವತ್ತು ಕಾಯಂ ಆಗಲಾರದ ಥರ ಒಂದು ಸರ್ಕಾರವನ್ನು ನಡೆದುಕೊಂಡಿದೆ. ಈ ಮೊದಲು ಗೌರವಧನ ಪದವನ್ನು ತೆಗೆದು ಇವರನ್ನು ದಿನಗೂಲಿ ನೌಕರರಂದು ಪರಿಗಣಿಸಬೇಕು. ಯಾಕಂದರೆ ದಿನಗೂಲಿ ನೌಕರರಂದು ಪರಿಗಣಿಸಿದರೆ ಇವರಿಗೆ ಸಿಗ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಸಿಗ್ತವೆ. ಒಂದು ದಿನದ ಕೂಲಿ ಕಾರ್ಮಿಕರು ಏನು ವೇಜಸ್ ಕೊಡಬೇಕು, ಆ ವೇಜಸ್ಸು ಇವ್ರಿಗೆ ದಿನಗೂಲಿ ಕಾರ್ಯಕರ್ತರಿಗೆ VRW MRW URW ಕಾರ್ಯಕರ್ತರಿಗೆ ವೇಜಸ್ ಸಿಗುತ್ತೆ. ಅದಕ್ಕೆ ಗೌರವಧನ ಪದವನ್ನು ತೆಗೆದುಹಾಕಿ ಇವ್ರಿಗೆ ದಿನಗೂಲಿ ನೌಕರರಿಗೆಂದು ಪರಿಗಣಿಸಬೇಕಂಥೇಳಿ ಈ ಒಂದು ನವಕರ್ನಾಟಕ ವಿಕಲಚೇತನ ಗೌರವಕರ್ತ ಕಾರ್ಯಕರ್ತರ ಸಂಘದಿಂದ ಒತ್ತಾಯಪಡಿಸುತ್ತೇವೆ.